ವಾರ್ತೆಗಳ ಪ್ರಾಯೋಜಕರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಕ್ವೀನ್ಸ್ ಬ್ಯೂಟಿ ಇಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಮಲ್ಟಿ ಬ್ರಾಂಡೆಡ್ ಕಾಸ್ಮೆಟಿಕ್ಸ್ ಅಂಡ್ ಲಿಂಗೇರಿ ಶೋರೂಮ್. ಫಸ್ಟ್ ಫ್ಲೋರ್ ಅಪೋಸಿಟ್ ಗುಜರಾತ್ ಟೆಕ್ಸ್ಟೈಲ್, ನೆಕ್ಸ್ಟ್ ಟು ಲಕ್ಷ್ಮೀ ನಾರಾಯಣ ಹಾಸ್ಪಿಟಲ್, ಟಿಪು ಸುಲ್ತಾನ್ ರೋಡ್, ರಾಯಚೂರ್. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. SAK Convention Hall. Book now, flat 50% discount. Save up the season with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, sarees, complete family shop. Cloth Bazaar, MG Road, Raichur. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ರಾಯಚೂರು ಗ್ರಾಮೀಣ ಕಾಂಗ್ರೆಸ್ ಅಭ್ಯರ್ಥಿ ದದ್ದಲ್ ಬಸನಗೌಡ ಮೆರವಣಿಗೆ, ಕ್ಷೇತ್ರದ ಅಭಿವೃದ್ಧಿಗೆ ನೀಲನಕ್ಷೆ. ರಾಯಚೂರು ಗ್ರಾಮೀಣ ಬಿಜೆಪಿ ಅಭ್ಯರ್ಥಿಯಿಂದ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆ. ರಾಯಚೂರು ನಗರ ಕ್ಷೇತ್ರ ಇ ವಿನಯ್ ಕುಮಾರ್ ನಾಮಪತ್ರ ಸಲ್ಲಿಕೆ. ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಿವಿ ನಾಯಕ್ ಅವರಿಂದ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ರವಿ ಬೋಸರಾಜ್ ಅವರಿಂದ ನಾಮಪತ್ರ ಸಲ್ಲಿಕೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ, ಕ್ಷೇತ್ರದ ಅಭಿವೃದ್ಧಿಗೆ ನೀಲನಕ್ಷೆ, ದದ್ದಲ್ ಬಸನಗೌಡ. ಗ್ರಾಮೀಣ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಸಣ್ಣ ನರಸಿಂಹ ನಾಯಕ್ ನಾಮಪತ್ರ. ಆಮ್ ಆದ್ಮಿ ಪಕ್ಷದಿಂದ ನಗರ ಕ್ಷೇತ್ರಕ್ಕೆ ವೀರೇಶ್ ಕುಮಾರ್ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ಬಶೀರುದ್ದೀನ್ ಅವರಿಂದ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ಮೊಹಮ್ಮದ್ ಶಾಲಂ ಅವರಿಂದ ನಾಮಪತ್ರ ಸಲ್ಲಿಕೆ. ಗ್ರಾಮೀಣ ಕ್ಷೇತ್ರಕ್ಕೆ ಕಲ್ಯಾಣ ಪ್ರಗತಿ ಪಕ್ಷದಿಂದ ಕಾಸಿಂ ನಾಯಕ್ ನಾಮಪತ್ರ. ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತದಾನ ಜಾಗೃತಿ, ಕಡ್ಡಾಯ ಮತದಾನ ಮಾಡಲು ಮುಂದಾಗಲು ಸಲಹೆ. ರಾಯಚೂರು ಗ್ರಾಮೀಣ ವಿಧಾನಸಭೆ
ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಸನಗೌಡ ತಿದ್ದಲ ಅವರು ಅಪಾರ ಜನಸ್ತಂಭದೊಂದಿಗೆ ಇಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಮಾಡಿದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬಸನಗೌಡ ದದ್ದಲ್ ಅವರು ಅಪಾರ ಜನಸ್ತಂಭದೊಂದಿಗೆ ಇಂದು ಮತ್ತೊಮ್ಮೆ ನಾಮಪತ್ರ ಸಲ್ಲಿಕೆ ಮಾಡಿದರು. ನಗರದ ವಾಲ್ಕಟ್ ಮೈದಾನದಿಂದ ಆರಂಭವಾದ ಬೃಹತ್ ಮೆರವಣಿಗೆ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿಯವರೆಗೆ ನಡೆಯಿತು. ಮೆರವಣಿಗೆಯ ಉದ್ದಕ್ಕೂ ಸಾವಿರಾರು ಕಾರ್ಯಕರ್ತರು ಎಲ್ಲೆಡೆ ಜಯಘೋಷ ಮುಳುಗಿಸಿದರು. ತೆರೆದ ವಾಹನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ದದ್ದಲ್ ಅವರನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು. ತಹಸೀಲ್ದಾರ್ ಕಚೇರಿಯಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭೆ ಕ್ಷೇತ್ರದ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡಿದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದು ವಾಲ್ಕಾಟ್ ಮೈದಾನದಲ್ಲಿ ಜನಜಂಗುಳಿಯೇ ಸೇರಿತ್ತು. ಮೆರವಣಿಗೆ ಆರಂಭಕ್ಕೂ ಮುನ್ನ ಪತ್ನಿಯೊಂದಿಗೆ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ಬಸನಗೌಡ ನಾಮಪತ್ರ ಸಲ್ಲಿಸಿದರು. ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಹಂಪನಗೌಡ ಬಾದರ್ಲಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎ ವಸಂತಕುಮಾರ್, ಕೆಪಿಸಿಸಿ ಸದಸ್ಯ ಪಾರ್ಸಮಲ್ ಸುಖಾನಿ, ಹಿರಿಯ ಮುಖಂಡರಾದ ಕೆಶಾಂತಪ್ಪ, ಗಿಲ್ಕೆಸೂಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಗೌಡ, ದೇವಸೂಗೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ಪಂಪಾಪತಿ, ಶರಣಪ್ಪ ಕಲ್ಮಾಲ, ಸಿದ್ದಪ್ಪ ಭಂಡಾರಿ, ಅಂಬಣ್ಣ ಆರೋಲಿ, ಜಿ ಶಿವಮೂರ್ತಿ, ಶಿವಪ್ಪ ನಾಯಕ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಭಾಗವಹಿಸಿದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ತಿಪ್ಪರಾಜ್ ಹವಾಲ್ದಾರ್ ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ನಗರದ ಸ್ಟೇಷನ್ ರಸ್ತೆಯ ಹಳೆ ಗ್ರೀನ್ ಪ್ಯಾಲೇಸ್ ಹೋಟೆಲ್ ಆವರಣದಲ್ಲಿ ಕಾರ್ಯಕರ್ತರ ಬಹಿರಂಗ ಸಭೆ ನಡೆಯಿತು. ನಂತರ ಮೆರವಣಿಗೆ ಮೂಲಕ ತಹಸೀಲ್ದಾರ್ ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ಓಕೆ ಸರ್.
ಒಂದು ಭಾಗ್ಯದಲ್ಲಿ ನಾವು ಏನೋ ಒಳ್ಳೇದು ಮಾಡಿರ್ಬೇಕು. ಅದಕ್ಕೆ ನಾವು ರಾಯಚೂರು ಬಹಳ ಒಳ್ಳೆಯ ಜನ ಇರುವ ಒಂದು ಪ್ರದೇಶ, ಒಂದು ಒಳ್ಳೆಯ ಅಭ್ಯರ್ಥಿ ನಮ್ಮ ಪಕ್ಷ ಕಡೆಯಲ್ಲಿಂದು ರಾಯಚೂರು ಊರಲ್ಲಿ ನಾವು ಕೊಟ್ಟಿದ್ದೀವಿ. ಆಲ್ರೆಡಿ 2013 18 ಎಮ್ ಎಲ್ ಎ ವಾಗಿ ಕೆಲಸ ಮಾಡಿದವರು. ಒಂದು ಟೀಚಿಂಗ್ ಪ್ರೊಫೆಷನ್ ಬಿಟ್ಬಿಟ್ಟು ರಾಜ್ಯಕ್ಕೆ ಬಂದು ಒಳ್ಳೇದು ಮಾಡಬೇಕು. ನಮ್ಮ ಹವಿಲ್ದಾರ್ ಸಾಹೇಬರವರು, ತಿಪ್ಪರಾಜ್ ಹವಿಲ್ದಾರ್ ಸಾಹೇಬರವರು ಬಂದಿದ್ದಾರೆ. 5 ವರ್ಷ ಒಂದು ಎಮ್ ಎಲ್ ಎ ವಾಗಿ ಭಾಳ ಒಳ್ಳೆಯ ಕಾರ್ಯಕ್ರಮ ಅಲ್ಲಿ ಮಾಡಿದ್ದಾರೆ. ಪಾದಯಾತ್ರೆ ಹೋಗಿದ್ದಾರೆ. ನಮ್ಮ ಕೃಷಿ ಮಾಡೋರೆಲ್ಲರೂ ಕೂಡ 12 ಅವರ್ ಪವರ್ ಸಪ್ಲೈ ನಿರಂತರ ಮಾಡಿಕೊಟ್ಟಿದ್ದಾರೆ. ಹೈಟೆಕ್ ಹಾಸ್ಪಿಟಲ್ಸ್ ಅವರು ಬಂದಿದ್ದಾರೆ, ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. 2023 ಮತ್ತೊಮ್ಮೆ ನಿಮ್ಮ ಮುಂಚೆ ಅಭ್ಯರ್ಥಿ ನಿಲ್ತಾ ಇದ್ದಾರೆ. ಇವತ್ತು ರೋಡ್ ಶೋ ನೋಡಿದ್ದೀವಿ, ರ್ಯಾಲಿ ನೋಡಿದ್ವಿ, ಜನ ಅವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. 5 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 100 ರೂಪಾಯಿ ಕೈನಲ್ಲಿ ಕೊಡ್ತಾ ಇದ್ದಾರೆ. ನೀವು ನಾಮಿನೇಷನ್ ಮಾಡುವಾಗ ದುರ್ತಾ ಬಿಟ್ಕೊಳ್ಳಿ. ರೆಕಾರ್ಡ್ ಮಾರ್ಜಿನ್ನಲ್ಲಿ ರಾಯಚೂರು ರೂರಲ್ನಲ್ಲಿ ನಮ್ಮ ಬಿಜೆಪಿ ಅಭ್ಯರ್ಥಿ ತಿಪ್ಪರಾಜ್ ಹವಿಲ್ದಾರ್ ಸಾಹೇಬರವರು ಭಾಳ ರೆಕಾರ್ಡ್ ಮಾರ್ಜಿನಲ್ಲಿ ಗೆದ್ಕೊಂಡು ಬರ್ತಾರೆ. ನಾನು ಮುಂದುವರೆದು ಕಾರ್ಯಕರ್ತರಲ್ಲಿ ವಿನಂತಿ ಮಾಡೋದೇನು ಅಂತಂದ್ರೆ, ರಾಜಕಾರಣದಲ್ಲಿ ಇವತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರ ಒಂದು ರೀತಿ ಯಾವಾಗಿದೆ ಅಂತಂದ್ರೆ ಒಂದು ರೀತಿ ಪವರ್ ಲೈನ್ ಆದಂಗಾಗಿದೆ. ಇವತ್ತು ಕಾರ್ಯಕರ್ತರು ಸುಮಾರು 70 ವರ್ಷಗಳಿಂದ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲೂ ಇದ್ದಿಲ್ಲ ಅಂದರೂ ಕೂಡ ಪ್ರತಿ ಚುನಾವಣೆಯಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಮೊದಲನೇ ಕ್ಷೇತ್ರ ಅಂದರೆ ರಾಯಚೂರು ಗ್ರಾಮೀಣ. ಅರ್ಥಾತ್ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ತಮ್ಮನನ್ನು ಆಶೀರ್ವಾದ ಮಾಡಿ ಆಯ್ಕೆ ಮಾಡಿದ್ದೀರಿ. ಕೆಲವು ಕಾರಣಾಂತರಗಳಿಂದ ಹೋದ ಚುನಾವಣೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನು ನನ್ನ ತಮ್ಮನಿಗೆ ಆಗಿರತಕ್ಕಂಥ ಅನ್ಯಾಯವನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಎಷ್ಟು ಶ್ರಮ ವಹಿಸಿ ಮಾಡಬೇಕು ಅಂತಂದ್ರೆ ಇಲ್ಲಿ ಸೇರಿರ್ತಕ್ಕಂಥ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ ಉರಿಯಾಳು ಯಾರು ಅಂತಂದ್ರೆ ಅವ್ರು ಯಾರು ಅಲ್ಲ, ಆ ಉರಿಯಾಳು ಎಲ್ಲರೂ ನೀವೇ. ನೀವೆಲ್ಲ 19 ದಿನ ಸಮಯ ಇದೆ, ನಮ್ಮ 19 2 21 ದಿನ ಸಮಯ ಇದೆ. 21 ದಿನದಲ್ಲಿ ಈ ಕೆಜಿ ಆಗ್ತಕ್ಕಂಥವ್ರು, ಜೋಸಾಯ್ ಕುಳಿತಕ್ಕಂಥವ್ರು, ಕೃತಿ ಹೊಡಿತಕ್ಕಂಥವ್ರು, ತಿಪ್ಪರಾಜ್ ಎಮ್ ಎಲ್ ಎ ಮಾಡಿಯೇ ಮಾಡ್ತೀವಿ ಅಂತಕ್ಕಂಥವ್ರು, ತಿಪ್ಪರಾಜನ್ ಎಮ್ ಎಲ್ ಎ ಮಾಡಲೇಬೇಕಂತ ಪಣ ತೊಟ್ಟವ್ರು ಒಂದೇ ಕೆಲಸ ಮಾಡಬೇಕು. ಒಂದೇ ಒಂದು ಕೆಲಸ ಏನಪ್ಪ ಅಂತಂದ್ರೆ ಹೇಳಿ, ಒಂದೇ ಒಂದು ಕೆಲಸ ಪ್ರತಿಯೊಬ್ಬರು ನೀವು ಹೋಗಿ ಒಂದು ವೋಟ್ ಹಾಕೋದಲ್ಲ, ನೀವು ಹೋಗಿ ಒಳಗಡೆ ಹೋಗಿ ಒಂದು ವೋಟ್ ಹಾಕಿದ್ರೆ ನೀವು ಗಂಡಸ್ತನ ಅಲ್ಲ. ಪ್ರತಿಯೊಬ್ಬರು ಕೂಡ ನೀವು ಸೇರಿರ್ತಕ್ಕಂಥ ಪ್ರತಿಯೊಬ್ಬರು ಸರ್, ಇವತ್ತು ನಾನೆಲ್ಲ ರಾಯಚೂರು ಗ್ರಾಮೀಣ ಜನತೆಯ ಆಶೀರ್ವಾದದೊಂದಿಗೆ ಇವತ್ತು ಬೃಹತ್ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಪರಮ ಪೂಜ್ಯ ನಮ್ಮ ಮರಿತಾತ್ನವರ ಆಶೀರ್ವಾದದೊಂದಿಗೆ, ಹಾಗೆಯೇ ನಮ್ಮ ಪಕ್ಷದ ತಮಿಳುನಾಡು ಘಟಕದ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು, ಹಾಗೆಯೇ ಕರ್ನಾಟಕ ರಾಜ್ಯ ಚುನಾವಣಾ ಉಸ್ತುವಾರಿಗಳಾಗಿರ್ತಕ್ಕಂಥ ಸಹೋದರ ಅಣ್ಣಾಮಲೈ ಅವರ ಬೆಂಬಲದೊಂದಿಗೆ ಇವತ್ತು ರಾಮಮಂದಿರದಿಂದ ಪೂಜೆಯನ್ನು ಸಲ್ಲಿಸಿ ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಅವರೆಲ್ಲರ ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಎಲ್ಲ ಪಕ್ಷದ ಹಿರಿಯ ನಾಯಕರ ಜೊತೆ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಬಹುಶಃ ಇವತ್ತು ಈ ಒಂದು ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನನ್ನೆಲ್ಲ ಮತದಾರರ ಪ್ರೀತಿ ವಿಶ್ವಾಸ, ಅವರ ಏನು ರೀತಿಗೆ ನಾನು ಚಿರಋಣಿ ಆಗಿದ್ದೇನೆ. ಬಹುಶಃ ಯಾವ ಜನರಲ್ಲಿ ಏನು ಪುಣ್ಯ ಮಾಡಿದೆ ಗೊತ್ತಿಲ್ಲ. ಇವತ್ತು ಕೂಡ ನಾಮಿನೇಷನ್ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಾನು ಏನು ಇವತ್ತು ಟಾಟಾ ಎಸಿ ಮೇಲೆ ಏರಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಜನ ನನ್ನ ಅಣ್ಣ ತಮ್ಮಂದರು ಬಂದು ಅವರು ನನಗೆ ಈ ಚುನಾವಣೆಗೆ ನೀನು ಇಟ್ಕೊ ಅಂತೇಳಿ ಇವತ್ತು 500,000 ಕೊಟ್ಟು ನನ್ನನ್ನು ಹರಿಸ್ತಾ ಇದ್ದಾರೆ. ಅವರು ಎಷ್ಟು ಅವ್ರ ಕಾಲಿಗೆ ಬಿದ್ದರೂ ಕೂಡ ನಾನು ಕಡಿಮೆ, ಆದರೆ ಬಹುಶಃ ಭಗವಂತನ ಆಶೀರ್ವಾದ ಮತ್ತು ನನ್ನ ಜನಗಳ ಆಶೀರ್ವಾದ ಇದ್ದರೆ ಚುನಾವಣೆ ಎಲ್ಲಿ ಶಾಸಕನಾಗಿ ಆಯ್ಕೆಯಾದರೆ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಆ ನನ್ನ ಜನರ ಋಣವನ್ನು ತೀರಿಸಲಿಕ್ಕೆ ಇಡೀ ನನ್ನ ಜೀವವನ್ನು ಪ್ರಾಮಾಣಿಕವಾಗಿ ಮುಡುಪಾಗಿ ಇಡ್ತೀನಿ ಅಂತಕ್ಕಂಥ. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅಣ್ಣಾಮಲೈ, ದೇವದುರ್ಗ ಬಿಜೆಪಿ ಅಭ್ಯರ್ಥಿ ಕೆಶಿಯನ್ಗೌಡ ನಾಯಕ್ ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ರಾಯಚೂರು ನಗರ ವಿಧಾನಸಭೆ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಈ ವಿನಯ್ ಕುಮಾರ್ ಅವರು ಇಂದು ನಾಮಪತ್ರ ಸಲ್ಲಿಸಿದರು.
ರಾಯಚೂರು ನಗರ ವಿಧಾನಸಭೆ ಕ್ಷೇತ್ರಕ್ಕೆ ಜೆಡಿಎಸ್ ಅಭ್ಯರ್ಥಿ ಇ ವಿನಯ್ ಕುಮಾರ್ ಇಂದು ನಾಮಪತ್ರ ಸಲ್ಲಿಸಿದರು. ಬೆಂಬಲಿಗರೊಂದಿಗೆ ಸಹಾಯಕ ಆಯುಕ್ತರ ಕಚೇರಿಗೆ ಆಗಮಿಸಿದ ಇ ವಿನಯ್ ಕುಮಾರ್ ಅವರು ರಾಯಚೂರು ನಗರ ವಿಧಾನಸಭೆ ಚುನಾವಣೆ ಅಧಿಕಾರಿಗೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಆಯ್ತು, ನೀವು ಏನು ಯಾರನ್ನ ಕರ್ಕೊಂಡು ಹೋಗಿ ನಾನು ನೇರವಾಗಿ ಸ್ಟೇಜ್ಗೆ ಹತ್ರ ಬರ್ತೇನೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಎನ್ ಶಿವಶಂಕರ್ ವಕೀಲ್, ಬಿ ತಿಮ್ಮಾರೆಡ್ಡಿ, ರಾಮಕೃಷ್ಣ, ವಿಶ್ವನಾಥ್ ಪಟ್ಟಿ ಸೇರಿದಂತೆ ಅನೇಕರಿದ್ದರು. ಮಾನ್ವಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಸಂಸದ ಬಿ ವಿ ನಾಯಕ್ ನಾಮಪತ್ರ ಸಲ್ಲಿಸಿದರು. ಅಭಿಮಾನಿಗಳೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಮುಖಂಡ ರವಿ ಬೋಸರಾಜ್ ಅವರು ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಬೆಂಬಲಿಗರೊಂದಿಗೆ ಸಹಾಯಕ ಆಯುಕ್ತರ ಕಚೇರಿಗೆ ಆಗಮಿಸಿದ ರವಿ ಬೋಸರಾಜ್ ಅವರು ರಾಯಚೂರು ನಗರ ವಿಧಾನಸಭೆ ಚುನಾವಣೆ ಅಧಿಕಾರಿಗಳಿಗೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಇನ್ನು ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಇನ್ನು ಅಭ್ಯರ್ಥಿಯನ್ನು ಇನ್ನು ನೇಮಕ ಮಾಡಿಲ್ಲ. ಆ ಗೊಂದಲದಿಂದ ಎಲ್ಲೋ ಒಂದು ಕಡೆ ಕಾರ್ಯಕರ್ತರಲ್ಲಿ ಒಂದು ಗೊಂದಲ ಇದೆ, ಅದನ್ನು ನಿವಾರಣೆ ಮಾಡೋಕ್ಕೆ. ಯಾಕಂತಂದರೆ ಸುಮಾರು ದಿವಸಗಳಿಂದ ನಾವು ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತ ಹೇಳ್ತಾ ಇದ್ದೀವಿ. ಇವತ್ತು ನಾಳೆ ಕೊನೆ ದಿವಸ. ಸೊ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲಿ ಹುಮ್ಮಸ್ಸು ಕಮ್ಮಿ ಆಗಬಾರ್ದು, ಭಾಳ ಹುಮ್ಮಸ್ಸಿನಿಂದಿದ್ದಾರೆ. ಯಾವುದೇ ಕಾರಣಕ್ಕೂ ಬಿ ಜೆ ಪಿನ ಸೋಲಿಸ್ಬೇಕು, ಡಾಕ್ಟರ್ ಶಿವರಾಜ್ ಪಾಟೀಲ್ ಸೋಲಬೇಕು ಅಂತ ಏನು ಜನ ಅಭಿಪ್ರಾಯ ಇದೆಯೋ ಅದಕ್ಕೆ ತಕ್ಕಂತೆ ನಮ್ಮ ಕಾರ್ಯಕರ್ತರೂ ಸಿದ್ಧರಾಗಿದ್ದಾರೆ. ಅವರು ಮನೋಬಲ ಎಲ್ಲಿ ಕಮ್ಮಿ ಆಗಬಾರ್ದು, ಅವ್ರದ್ದು ಒಂದು ಉತ್ಸಾಹವನ್ನು ಹಂಗೆ ಇಡಬೇಕು ಅಂಥೇಳಿ ಇವತ್ತು ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ. ಎಲ್ಲ ಹಿರಿಯವರು, ನಾವು ಬಶೀರುದ್ದೀನ್ ಅಣ್ಣವರು, ಶಾಲಮ್ ಅವರು, ನಮ್ಮ ಸಾಜಿದ್ ಸಮೀರ್ ಅವರು, ಮತ್ತು ನಮ್ಮ ಉಪಾಧ್ಯಕ್ಷರು ಮಾಡಗಿ ನರಸಿಂಹಲು ಅವರು, ಮತ್ತು ಎಲ್ಲರೂ ಸೇರಿ ಇಲ್ಲಿ ಉಪಸ್ಥಿತ ಎಲ್ಲ ಜಾವೇದ್ ಉಲ್ಲಾಸ್ ಸೇರಿ ಇವತ್ತು ನಮ್ಮ ಕಾರ್ಯಕರ್ತರ ಮನೋಬಲ, ಮತ್ತು ಅದೇ ರೀತಿ ಜನರು ಇವತ್ತು ಏನು ವಿಶ್ವಾಸ ಇಟ್ಟುಕೊಂಡು ನಮ್ಮ ಕಾಂಗ್ರೆಸ್ ಪಾರ್ಟಿ ಮೇಲೆ ಮತ್ತು ನಮ್ಮ ಮೇಲೆ ಎಲ್ಲೋ ಒಂದು ಕಡೆ ನಾವು ಪರಿವರ್ತನೆ ತರ್ತೀವಿ, ಮಾಡ್ತೀವಿ. ಈ ಒಂದು ಬಿ ಜೆ ಪಿಯನ್ನು ನಾವು ಕಿತ್ತೆ ಹಾಕಬೇಕು ಅನ್ನೋದು ಒಂದು ಏನು ಕೂಗಿದಿಲ್ಲ. ಅದನ್ನು ನಾವು ಎಲ್ಲೋ ಒಂದು ಕಡೆ ಸಂದೇಶ ಕಳಿಸ್ಬೇಕಾಗ್ತದೆ. ಇವತ್ತು ಎಲ್ಲೋ ಕಡೆ ದುರ್ಬಲ ವ್ಯಕ್ತಿಯನ್ನು ತಂದು ನಿಲ್ಲಿಸ್ಬೇಕು ಅನ್ನೋದಿನ್ನೂ ಒಂದು ಆ ಕೂಗುನೂ ಇದೆ ಎಲ್ಲೋ ಒಂದು ಕಡೆ, ಅದು ಬರ್ತಾ ಇದೆ ಎಲ್ಲೋ ಜನರಲ್ಲಿನೂ ಮತ್ತು ಕಾರ್ಯಕರ್ತರಲ್ಲಿ ಇದೆ. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ದುರ್ಬಲ ವ್ಯಕ್ತಿಯನ್ನು ನಿಲ್ಲಿಸ್ಬೇಕು ಅಂತ ಒಂದು ಕಡೆ ಕಾಂಗ್ರೆಸ್ಗೆ ಸೋಲಿಸೋಕೆ ಷಡ್ಯಂತ್ರ ಏನಾದರೂ ನಡೆದಿದೆಯೋ ಇಲ್ಲ, ಅಲ್ಲ ಅದು ಅದು ಈಗ ಜನರಲ್ಲಿ ಅದು ಬಂದಿದೆ ಎಲ್ಲೋ ಒಂದು ಕಡೆ ಭಾವನೆ. ಎಲ್ಲೋ ಒಂದು ಕಡೆ ಕೆಲವು ಜನ ಅದನ್ನ ಇದು ಮಾಡ್ತಾ ಇದಾರಂತ, ಅದನ್ನ ನಿವಾರಣೆ ಮಾಡಬೇಕು, ಅದನ್ನು ದೂರ ಮಾಡಬೇಕು. ಇವತ್ತು ನಾವೆಲ್ಲ ಈಗ ಅದನ್ನ ಮುಂದಿನ ದಿವಸಗಳಲ್ಲಿ ನಾವು ಹೇಳ್ತೀವಿ. ಇದೆಲ್ಲ ನಾಮಿನೇಷನ್ ಎಲ್ಲ ಆಗಲಿ, ಕೊನೆ ಘಟ್ಟದವರೆಗೂ ಕ್ಯಾಂಡಿಡೇಟ್ ಫೈನಲ್. ಅದೇ ಅದಕ್ಕೆ ಪಕ್ಷದ ಕಾರ್ಯಕರ್ತರು ಹೇಗೆ ಕೆಲಸ ಏನೋ
ಎಲ್ಲೆಲ್ಲಿ ನೀವು ಬೂತ್ಗಳಲ್ಲೆಲ್ಲಿ ಮತ್ತು ವಾರ್ಡ್ಗಳಲ್ಲಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ಎಲ್ಲಿ ನಿಲ್ಲಿಸಿಲ್ಲ. ಆ ಕೆಲಸ ನಾವು ಏನು ಮಾಡಬೇಕಾಗಿದೆ ಬೂತ್ ಮಟ್ಟದಲ್ಲಿ ಮತ್ತೆ ಯಾರು ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀವಿ ಅಲ್ಲ ಅದನ್ನ ನಾವು ನಿವಾರಣೆ ಮಾಡ್ತೀವಿ. ನೀವು ಮೂವರು ಸೇರಿಸಿ ಕೊಟ್ಟರೆ, ಈಗ ನೀವು ಮೂವರನ್ನ ಸೇರಿಸಿ ಹೊರತುಪಡಿಸಿ ಯಾರಿಗಾದರೂ ಕೊಟ್ಟರೆ ಟಿಕೆಟ್, ನೀವೇನು ಬಂಡಾಯವಾಗಿ ಇರ್ತಿರೋ ಇಲ್ಲ ಪಕ್ಷದ ಪಕ್ಷ ಟಿಕೆಟ್ ಯಾರು ಪಡೆದಿರ್ತಾರೋ ಅವ್ರ ಪ್ರವಾಗಿ ಕೆಲಸ ಮಾಡ್ತಾರಂತ. ಇಡೀ ಕಾಂಗ್ರೆಸ್ ಪಕ್ಷದ ಇವತ್ತು ಮುಖಂಡರು ಮತ್ತೆ ಎಲ್ಲರೂ ಸೇರಿ ಅದು ತೀರ್ಮಾನ ಮಾಡ್ತೀವಿ ಅದು ಯಾವ ರೀತಿ ಅಂತೇಳಿ. ಯಾಕಂದರೆ ನಮ್ಮ ಇವತ್ತು ಗುರಿ ಏನಿದೆ ಅಂತಂದರೆ ಬಿ ಜೆ ಪಿಯನ್ನು ಮತ್ತು ಏನು ಡಾಕ್ಟರ್ ಶಿವರಾಜ್ ಪಾಟೀಲ್ ದುರಾಡಳಿತ ಏನಿದೆಯಲ್ಲ 10 ವರ್ಷದಿಂದ ಅದನ್ನು ತೊಲಗಿಸ್ಬೇಕು, ಅದನ್ನು ದೂರ ಮಾಡಬೇಕು, ಅವ್ರನ್ನ ಇಲ್ಲಿಂದ ಸೋಲಿಸ್ಬೇಕು ಅನ್ನೋದು ಒಂದೇ ಗುರಿ ಇವತ್ತು. ಅದನ್ನು ನಾವು ನಿವಾರಣೆ ಮಾಡಬೇಕಾದ್ರೆ ಎಲ್ಲರೂ ಒಂದಾಗಬೇಕಾಗ್ತದೆ. ನಾವು ಅದು ಏನೇ ತೀರ್ಮಾನ ತೊಗೊಳ್ರಿ, ಎಲ್ಲ ಮುಖಂಡರು ಎಲ್ಲ ಸೇರಿ ಇವತ್ತು 3-4 ಅಭ್ಯರ್ಥಿಗಳಿದ್ದೀವಿ, ಏನು ಅಪ್ಲಿಕೇಶನ್ ಹಾಕಿದವರು ಇಲ್ಲೇ ಇದ್ದಾರೆ. ಸೊ ಎಲ್ಲ ಒಂದು ಕಡೆ ಯಾವುದೇ ಕಾರಣಕ್ಕೂ ಇದನ್ನು ಒಬ್ಬ ದುರ್ಬಲ ವ್ಯಕ್ತಿಯನ್ನು ನಾವು ಇಲ್ಲಿ ಕಳಿಸ್ತಾರಂತಂದರೆ ಅದಕ್ಕೆ ನಾವು ಒಪ್ಪೋದಿಲ್ಲ. ಎಲ್ಲರೂ ಸೇರಿ ಒಂದು ಕಡೆ ಶಿರುದ್ದೀನ್ ಅವರಾಗಿರ್ಬೋದು, ಶಾಲಮ್ ಆಗಿರೋದು, ಸಮೀರ್ ಅವರಾಗಿರ್ಬೋದು, ಜಾವೇದುಲ್ಲಕ್ ವಕೀಲರಾಗಿರ್ಬೋದು, ಎಲ್ಲರೂ ಸೇರಿ ಇವತ್ತು ಎಲ್ಲ ಒಂದು ತೀರ್ಮಾನಕ್ಕೆ ಬರ್ತಾರೆ. ಅದು ದೊಡ್ಡವರು ಮತ್ತು ಮುಖಂಡರು ಹಿರಿಯರು ಏನು ಹೇಳ್ತಾರೆ ಅದ ಮೇಲೆ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glass wear items, sleepwell products, Damro, cello chairs, supreme sofa set, doco style furnitures, Shri steel furnitures. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880-24095, 9880-24056, 8892-589596. Queen's Beauty is first exclusive multi-branded cosmetics and lingerie showroom. Branded available Sugar Cosmetics, Mebelon New York, L'Oreal, Color Bar USA, Face Canada, Good Vibes, Lakme, Garnier, Beauty Berry, Blue Heaven, Matrix Professional, Zivam, Chloe, etc. Once visit store to grab ongoing offer. Buy more, save more. Beauty, first floor opposite Gujarat Textile, next to Lakshmi Narayana Hospital, Tipu Sultan Road, Raichur. Mobile 9742161683. KTB Jewel Palace, shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
ವಿಸಿಟ್ ಕೆಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ವಿಸಿಟ್ ಎಸ್ಎಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್. ಮದುವೆ ಸಮಾರಂಭದ ಸೀರೆಗಳು, ಎಲ್ಲಾ ಶುಭ ಸಮಾರಂಭಗಳಿಗಾಗಿ ಬಟ್ಟೆಗಳು, ಸಿಲ್ಕ್ ಸೀರೆಗಳು ಸಿಗುತ್ತವೆ. ಪಟ್ಟು ಸೀರೆಗಳು, ಸಿಲ್ಕ್ ಸೀರೆಗಳು, ಪೋಜಂ ಪಟ್ಟು ಸೀರೆಗಳು, ಬನಾರಸ್ ಸೀರೆಗಳು, ಮ್ಯಾಚಿಂಗ್ ಟ್ವಿನಿಂಗ್ ಸೆಟ್ಗಳು, ಲೆಹೆಂಗಾ, ಡಿಸೈನರ್ ಗೌನ್ಸ್, ಡಿಸೈನರ್ ಗಾಗ್ರಾ, ಕ್ರಾಫ್ಟ್ ಸ್ಕರ್ಟ್, ಟ್ವೀನಿಂಗ್ ಸೆಟ್ಗಳು, ಕಾಂಚಿಪುರಂ, ಧರ್ಮವರಂ, ಬನಾರಸಿ ಸೀರೆಗಳು, ಡೈಲಿವೇರ್ ಸೀರೆಗಳು, ಹ್ಯಾಂಡ್ಲೂಮ್ ಸಾಫ್ಟ್ ಸಿಲ್ಕ್ ಸೀರೆಗಳು ಸಿಗುತ್ತವೆ. ಕಿಡ್ಸ್ ಝೋನ್ ನಲ್ಲಿ ಡಂಗ್ರಿ, ಮಲ್ಟಿ ಕಲರ್ ಡಿಜಿಟಲ್ ಪ್ರಿಂಟ್, ಫ್ರಾಕ್ಸ್, ಫಾರ್ಮಲ್, ಟ್ರೆಡಿಷನಲ್, ಫ್ಯಾನ್ಸಿ ಡ್ರೆಸ್ಸಸ್, ಟಿ ಶರ್ಟ್ಸ್, ಎಥ್ನಿಕ್ ಫ್ಯಾನ್ಸಿ ಡ್ರೆಸ್ಸಸ್ ಸಿಗುತ್ತವೆ. ಮೆನ್ಸ್ ಅವೆನ್ಯೂನಲ್ಲಿ ಫಾರ್ಮಲ್, ಕ್ಯಾಶುವಲ್, ಜಾಕೆಟ್, ಪಾರ್ಟಿವೇರ್, ಎಥ್ನಿಕ್ ಟಿ ಶರ್ಟ್ಸ್, ಡೆನಿಮ್ ಜೀನ್ಸ್ ಮತ್ತು ಇನ್ನು ಅನೇಕ ಬಟ್ಟೆಗಳು ಸಿಗುತ್ತವೆ. ವುಮೆನ್ಸ್ ಇರಾನಲ್ಲಿ ಸಲ್ವಾರ್ ಕಮೀಸ್, ಚೂಡಿದಾರ್, ಲೆಹೆಂಗಾ ಚೋಲಿ, ಛನಿಯಾ ಚೋಲಿ, ಟಾಪ್ಸ್ ಮತ್ತು ಜೀನ್ಸ್, ಕುರ್ತೀಸ್ ಮತ್ತು ವೆಸ್ಟರ್ನ್ ಡ್ರೆಸ್, ನೈಟಿ, ನೈಟ್ ಗೌನ್ ಮತ್ತು ರಾತ್ರಿ ಸೂಟ್ಗಳು, ಇನ್ನರ್ ವೇರ್ಸ್ ಮತ್ತು ಲೆಗಿನ್ಸ್ ಸಿಗುತ್ತವೆ. ರಮೇಶ್ ಯೂನಿಫಾರ್ಮ್ಸ್, ಗೋ ಟು ಸ್ಕೂಲ್ ವಿತ್ ರಮೇಶ್ ಯೂನಿಫಾರ್ಮ್ಸ್. ಆಲ್ ಟೈಪ್ಸ್ ಆಫ್ ಯೂನಿಫಾರ್ಮ್ಸ್ ಅಂಡರ್ ಒನ್ ರೂಫ್. ರಮೇಶ್ ವೇರ್ ಒಸೈರ್ ಸೆಂಟರ್ ನಲ್ಲಿ ಮೆನ್ಸ್ ಇನ್ನರ್ ವೇರ್ಸ್ ಸಿಗುತ್ತವೆ. ರಮೇಶ್ ಡ್ರೆಸ್ಸಸ್, ಮೆನ್, ವುಮೆನ್, ಕಿಡ್ಸ್, ಸ್ಯಾರೀಸ್, ಕಂಪ್ಲೀಟ್ ಫ್ಯಾಮಿಲಿ ಶಾಪ್, ಕ್ಲಾತ್ ಬಜಾರ್, ಎಂಜಿ ರೋಡ್, ರಾಯಚೂರ್. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್, ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಹಬ್ಬದ ವಿಶೇಷ ಕೊಡುಗೆ, ದಿನಾಂಕ 2/4/2023 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಪಾಯಿ ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ 199 ರೂಪಾಯಿ ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರಿಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೇ ಭೇಟಿ ನೀಡಿ. ಸ್ಥಳ: ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ ಎಲ್ಲ ತರಹದ ರಾಜಕೀಯ ಸಮಾವೇಶಗಳಿಗೆ ಮತ್ತು ಎಲ್ಲ ಔಟ್ಡೋರ್ ಈವೆಂಟ್ಗಳಿಗೆ ವಾಟರ್ ಪ್ರೂಫ್ ಸೂಪರ್ ಸ್ಟ್ರಕ್ಚರ್ಗಳು ಲಭ್ಯವಿವೆ. ನಾವು ಜಿಲ್ಲೆಯ ಎಲ್ಲಾ ಭಾಗಗಳಿಗೆ ಸೇವೆಗಳು ಒದಗಿಸಿಕೊಡುತ್ತೇವೆ. ನಗರದ ಪ್ರತಿಷ್ಠಿತ ಬಡಾವಣೆಯಾದ ಜವಾಹರ್ ನಗರದಲ್ಲಿ ರಾಧಾಕೃಷ್ಣ ಕಲ್ಯಾಣ ಮಂಟಪವು ಹೊಸ ರೂಪದಲ್ಲಿ ಸಿದ್ಧಪಡಿಸಿದ್ದು ತಳಮಹಡಿ ಮತ್ತು ಮೊದಲನೇ ಮಹಡಿ ಹೊಂದಿದೆ. ಆಕರ್ಷಕ ವಿನ್ಯಾಸದೊಂದಿಗೆ ವಿವಿಧ ರೀತಿಯ ಡೆಕೋರೇಷನ್ಗಳ ಸೌಲಭ್ಯವಿದ್ದು 1500-2000 ಜನರು ಕುಳಿತುಕೊಳ್ಳುವ ಹಾಸನ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿದೆ. ನಮ್ಮಲ್ಲಿ ಹುಟ್ಟುಹಬ್ಬ, ಎಂಗೇಜ್ಮೆಂಟ್, ಮದುವೆ, ಕಾಲೇಜ್ ಸೆಮಿನಾರ್ಸ್, ಇನ್ನು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಭೇಟಿ ನೀಡಿ.
ರಾಧಾಕೃಷ್ಣ ಕಲ್ಯಾಣ ಮಂಟಪ, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಸಂಪರ್ಕಿಸಿ ಈಶ್ವರ್ ಯಾದವ್, ಮೊಬೈಲ್ 9440562260. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂತ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಆ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಅನ್ನ ಕರೆದಿದ್ದು, ತದಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು, ಎಲ್ಲ 5ನೇ ತರಗತಿ ಓದ್ತಕ್ಕಂತ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ ಮೊದಲನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದ್ತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ ನವೋದಯ ಆದರ್ಶ ವಿದ್ಯಾಲಯ ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರು ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ, ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-44-60181. 5 ವರ್ಷ ಹಾಲಿ ಶಾಸಕನಾಗಿ ಕಾರ್ಯನಿರ್ವಹಿಸುತ್ತಿದ್ದು ಜನರು ಆಶೀರ್ವಾದ ಮಾಡುವ ವಿಶ್ವಾಸವಿದ್ದು 25,000 ಅಂತರದಿಂದ ಜಯ ಸಾಧಿಸುವ ವಿಶ್ವಾಸವಿದೆ ಎಂದು ದದ್ದಲ್ ಬಸವನಗೌಡ ಹೇಳಿದರು. ಅವರಿಂದು ಬೃಹತ್ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಕೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಕ್ಷೇತ್ರದ ಅಭಿವೃದ್ಧಿ ನೀಲನಕ್ಷೆ ಸಿದ್ದಪಡಿಸಿದ್ದು ಬಾಂಧಾರು ನಿರ್ಮಾಣ ಹಾಗೂ ಸೇರಿ ನೀರಾವರಿ ಯೋಜನೆ ಹಾಗೂ ರಸ್ತೆ ಕುಡಿಯುವ ನೀರು ಸೇರಿದಂತೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಯೋಜನೆ ರೂಪಿಸಲಾಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ ವಿಶ್ವಾಸವಿದ್ದು ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧನಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಮಾಜಿ ಸಂಸದ ಬಿವಿ ನಾಯಕ್ ಪಕ್ಷ ತೊರೆದಿರುವುದು ಅವರ ವೈಯಕ್ತಿಕ ನಿರ್ಧಾರವಾಗಿದೆ, ಕಾರಣ ಅವರೇ ಹೇಳಬೇಕೆಂದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಈಗಾಗಲೇ ನನ್ನ ರಾಷ್ಟ್ರೀಯ ನಾಯಕರುಗಳು ಮತ್ತು ನನ್ನ ರಾಜ್ಯದ ನಾಯಕರುಗಳು, ಜಿಲ್ಲೆಯ ನಾಯಕರುಗಳು ಒಟ್ಟಾಗಿ ಸೇರಿ ಕಾಂಗ್ರೆಸ್ ಪಕ್ಷದ ನನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಬಿ ಫಾರ್ಮ್ ಅನ್ನು ಇವತ್ತು ನನಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನನ್ನೆಲ್ಲ ಕಾರ್ಯಕರ್ತರು ಮತ್ತು ನನ್ನ ಮತದಾರ ಬಂಧುಗಳ ಜೊತೆಯಲ್ಲಿ ಬಂದು ಇವತ್ತು ನಾಮಿನೇಷನ್ ಫೈಲನ್ನು ಇವತ್ತು ಸಲ್ಲಿಸ್ತಾ ಇದ್ದೀನಿ. ಹಾಗಾಗಿ ಈಗಾಗಲೇ ನಾನು ಈ ಕ್ಷೇತ್ರದಲ್ಲಿ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿ ಜನರು ಆಶೀರ್ವಾದ ಮಾಡಿದರು, ನನ್ನ ಪಕ್ಷ ಕೂಡ ಆಶೀರ್ವಾದದೊಂದಿಗೆ 5 ವರ್ಷ ಇವತ್ತು ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ್ದೀನಿ. ನನಗೆ ಜನರ ಮೇಲೆ ವಿಶ್ವಾಸ ಇದೆ, ಭರವಸೆ ಇದೆ. 5 ವರ್ಷ ಕೂಡ ಒಂದು ದಿನ ಕೂಡ ನಾನು ಕಾಲಹರಣ ಮಾಡದೆ ದಿನನಿತ್ಯ ಅವರ ಹಗಲಿರುಳು ಸೇವೆಯನ್ನು ನಾನು ಮಾಡಿದ್ದೀನಿ. ಆ ಭರವಸೆ ಇದೆ, ನನ್ನ ಕೈ ಹಿಡಿಸ್ತಾರೆ ಮತ್ತು ನನ್ನ ಪಕ್ಷವನ್ನು ಕೂಡ ಈಗಾಗಲೇ ನಾನು ಪ್ರತಿ ಗ್ರಾಮಗಳಿಗೆ ಹೋದಾಗ ಕೂಡ ಪಕ್ಷದ ಪರವಾಗಿ ಇವತ್ತು ಅಲೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ನನ್ನ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಅಲೆ ಎದ್ದಿದೆ. ಹಾಗಾಗಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳು ನನಗೆ ಆಶೀರ್ವಾದ ಮಾಡಿ 25,000 ಮೇಲೆ ಲೀಡಲ್ಲಿ ನನಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಭರವಸೆ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಹಲವಾರು ನನ್ನ DK ಶಿವಕುಮಾರ್ ಸಾಹೇಬರು ರಾಜ್ಯಾಧ್ಯಕ್ಷರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ನನ್ನ ಜಿಲ್ಲೆಯಲ್ಲಿ ಬೋಸರಾವ್ ಸಾಹೇಬರು ಇದ್ದಾರೆ ಮತ್ತು ನಮ್ಮ ವಸಂತ ಕುಮಾರ್ ಸಾಹೇಬರು ಇದ್ದಾರೆ ಮತ್ತು ಶಾಂತಪ್ಪಣ್ಣವರು, ಶಾರಪ್ಪಣ್ಣವರು, ನನ್ನ ಹಲವಾರು ನಮ್ಮ ಅಯ್ಯಲ್ ಬೊಬ್ಬಪ್ಪಣ್ಣವರು, ಬಹಳಷ್ಟು ಜನ, 1,000+ ಜನ ಮುಖಂಡರುಗಳಿದ್ದಾರೆ. ಯಾವುದು ಕೊರತೆ ಇಲ್ಲ, ಯಾಕಂದ್ರೆ
ನನಗೆ ಇಲ್ಲಿ ಶಾಸಕರಾದ ಮೇಲೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಬಹಳಷ್ಟು ನಾನು ಸ್ಕೀಮ್ ಘೋಷಣೆ ಮಾಡಿರುತ್ತೇನೆ. ಬಿರ್ಜ್ಕಾನ್ ಬ್ಯಾರೇಜ್ ಇರ್ಬೋದು, ನಮ್ಮ ಚಿಕ್ಕಮಂಚಲ ಹತ್ರ ಬಿರ್ಜ್ಕಾನ್ ಬ್ಯಾರೇಜ್ ಇರ್ಬೋದು, ಮತ್ತು ಗುಂಜಳ್ಳಿ ಎರಗೆರೆ ಕೆರೆ ತುಂಬುವಂತಹ ಯೋಜನೆಗಳಿರ್ಬೋದು, ಮತ್ತು ನನಗೆ ಈ ಭಾಗದ ಸಿಂಗನವಾಡಿ ಮತ್ತು ಆ ಭಾಗದಲ್ಲಿ ಕೃಷ್ಣಾನದಲ್ಲಿದ್ದ ಕೆರೆಗಳು ತುಂಬುವಂಥದ್ದಾಗಿರ್ಬೋದು, ಮತ್ತು ಬಹಳಷ್ಟು ನನಗೆ ಈ ಭಾಗದಲ್ಲಿ ರಸ್ತೆಗಳಾಗಿರ್ಬೋದು ಮತ್ತು ಏನು ನೂತನ ಕಾಲೇಜುಗಳು ಬರಬೇಕಾಗಿದೆ ಮತ್ತು ಡಿಗ್ರಿ ಕಾಲೇಜುಗಳು, ಈ ರೀತಿಯಾಗಿ ನಾನು ನೀಲಿ ನಕ್ಷೆಯನ್ನು ತಯಾರು ಮಾಡಿದ್ದೇನೆ. ನನ್ನ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಸೂರ್ಯ ಚಂದ್ರ ಹುಟ್ಟದು ಎಷ್ಟು ಸತ್ಯರೋ ಅಷ್ಟೇ ಸತ್ಯ ರಾಜ್ಯದಲ್ಲಿ ನನ್ನ ಸರ್ಕಾರ ಬರ್ತದೆ. ಹಾಗಾಗಿ ನನ್ನ ಕ್ಷೇತ್ರದಲ್ಲಿರುವಂತ ನಾವೇನ್ ತಯಾರಿಸಿ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಎ ವಸಂತ್ ಕುಮಾರ್, ಕೆ ಶಾಂತಪ್ಪ, ಶರಣಪ್ಪ ಕಲ್ಮಾಲ, ಕೆ ಪಂಪಾಪತಿ, ಬಸವರಾಜ್ ಉಪಸ್ಥಿತರಿದ್ದರು. ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸಣ್ಣ ನರಸಿಂಹ ನಾಯಕ್ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ, ಲಕ್ಷ್ಮೀಪತಿ ಗಾಣದಾಳ್ ಇದ್ದರು. ಕ್ಷೇತ್ರದಾಗಿ ಸಲ ಜೆ ಡಿ ಎಸ್ ಬಾವುಟ ಆರ್ತದ, ಯಾಕಂದ್ರೆ ಕಾಂಗ್ರೆಸ್ ಎಮ್ ಎಲ್ ಆಗಲಿ ಬಿ ಜೆ ಪಿ ಎಮ್ ಎಲ್ ಆಗಲಿ ನಮ್ಮ ಕ್ಷೇತ್ರದಾಗ ಏನು ಮಾಡಿದ್ದು ಏನಿಲ್ಲ ಅವ್ರನ್ನೆಲ್ಲ ನೋಡ್ಯಾರ. ಅದ್ರ ಸಂಬಂಧ ಇನ್ನೊಂದು ಏನದಂದರೆ ಅವ್ರು ನಮ್ಮ ತಾಲೂಕದವರಲ್ಲ, ಬೇರೆ ತಾಲೂಕಲ್ಲಿಂದ ಬಂದು ಇಲ್ಲಿ ಆಡಳಿತ ಮಾಡ್ತಾರೆ, ಎಲ್ಲ ಲೂಟಿ ಮಾಡೋ ಕೆಲಸ ಬಿಟ್ಟರೆ ಬೇರೆದಿಲ್ಲ. ಅದಕ್ಕೆ ದಯಮಾಡಿ ಇವತ್ತು ಲೋಕಲ್ ಜನ ಅವರಿಂದನೂ ತಿರುಗಬಹುದು, ವೋಟ್ ಮಾತ್ರ ನಮಗೆ ಹಾಕ್ತಾರೆ ಸರ್, ಪ್ರಶ್ನೆ ಇಲ್ಲ. 100% ಅವ್ರು ಗೆಲ್ಲೇ ಗೆಲ್ತೀವಿ, 100% ಗೆಲ್ತೀವಿ. ನಮ್ಮ ಜನ ಆಶೀರ್ವಾದ ನಮ್ಮ ಮೇಲೆ ಅದು, ಯಾಕಂದರೆ ನಮ್ಮ ಕ್ಷೇತ್ರ ಜನ ಇವತ್ತು ಇಲ್ಲಿವರೆಗೆ ಈಗ ಮುನಿಯಪ್ಪ ಮುದ್ದಪ್ಪ ಸಾರ್ಲೋದಾಗ್ಲಿಂದ ಈ ಕ್ಷೇತ್ರಕ್ಕೆ ಭಾಳ ಅನ್ಯಾಯ ಆಗ್ತದೆ. ಅದ್ರ ಸಂಬಂಧ ಇವತ್ತು 100% ನಮ್ಮ ಕ್ಷೇತ್ರ ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ, ನಾನು ಗೆಲ್ಲೇ ಗೆಲ್ತೀನಿ ಅಂತೇಳಿ. ನಮ್ಮ ಗುರಿ ಏನೋ ಸರ್, ಏನು ಮಾಡಬೇಕು ಅಂತ ಮಾಡಿ ನಾವು ಫಸ್ಟು ಗೆದ್ದರೆ ನಮ್ಮ ತಾಲೂಕು ನೀರಾವರಿ ಮಾಡಬೇಕಂತ ಒಂದು ಆಶೆ ಅದ ನಮಗೆ. ನಾನೊಬ್ಬ ರೈತ, ಯಾಕೆಂದರೆ ನಾನೊಬ್ಬ ಅಗ್ರಿಕಲ್ಚರು ರೈತ ಆಗಿದ್ದ ಸಲುವಾಗಿ ಇವತ್ತು ನಮ್ಮ ಕುಮಾರಣ್ಣ ಪಂಚರತ್ನ ಯೋಜನೆಗಳು, ಒಂದು ಹೈಟೆಕ್ ಹಾಸ್ಪಿಟ್ಲು, ಅದಾದ ಮೇಲೆ ಶಿಕ್ಷಣ, ಹೈಟೆಕ್ ಕಾಲೇಜ್. ಇವತ್ತು ಬಡ ಮಕ್ಕಳು ಇವತ್ತು ಡೊನೇಷನ್ ಕಟ್ಟಿ ಓದೋಕ್ಕಾಗಲಿಲ್ಲ ಅಂದರೆ ಬಡ ಮಕ್ಕಳು ಅಲ್ಲೇ ಫ್ರೀ ಎಜುಕೇಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಕುಮಾರಣ್ಣ ಮಾಡ್ಯಾನ. ಅದ್ರ ಸಂಬಂಧ ಮತ್ತು ರೈತರ ಸಾಲ ಮನ್ನಾ ಹಿಂದಕ್ಕೂ ಮಾಡ್ಯಾನ, ಈಗನೂ ಮಾಡ್ತಾನೆ. ಅದ್ರ ಜೊತೆಗೆ ಇವತ್ತು ರೈತರಿಗೆ ಪ್ರತಿ ಎಕರೆಗೆ 10,000 ರೂಪಾಯಿ 10 ಎಕರೆಗೆ ಘೋಷಣೆ ಮಾಡ್ಯಾನ. ಅದ್ರ ಜೊತೆಗೆ ಇವತ್ತು ಬಡ ಮಕ್ಕಳಿರಲಿ ಯಾರೇ ಇರಲಿ ಹೆಣ್ಮಕ್ಳು ಮ್ಯಾರೇಜ್ ಆಗಬೇಕಂದ್ರೆ ನೇರವಾಗಿ ಅವ್ರ ಹೆಣ್ಮಕ್ಳ ಅಕೌಂಟಿಗೆ 2 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಅದನ್ನು ಘೋಷಣೆ ಮಾಡ್ಯಾನ. ಅದ್ರ ಜೊತೆಗೆ 60 ವರ್ಷ ದಾಟಿದ ತಂದೆ ತಾಯಿಯಂದ್ರಿಗೆ ಇವತ್ತು ಮಕ್ಕಳು ಸೊಸೆಯಂದ್ರೆ ಯಾರು ನೋಡಲಿಲ್ಲ ಅಂದ್ರೂ ಅವ್ರ ಜೀವನ ಅವನ್ನೇ ಮಾಡಬೇಕಂತೇಳಿ ಅವರಿಗೆ ಪ್ರತಿ ತಿಂಗಳು 5,000 ರೂಪಾಯಿ ಘೋಷಣೆ ಮಾಡ್ಯಾನ. ಅದ್ರ ಜೊತೆಗೆ ಇವತ್ತು ಏನಂದರೆ ಪ್ರತಿಯೊಂದು ಟೀಮುಗಳು ರೈತರ ಪರವಾಗಿ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಕುಮಾರಣ್ಣ. ಯಾಕೆಂದರೆ ಅದ್ರ ಬಿಟ್ಟರೆ ಈ BJP ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತಿನವರೆಗೆ ಏನು ಮಾಡಿಲ್ಲ. 60 ವರ್ಷ ಆಡಳಿತ ಮಾಡಿದ್ರು ಕಾಂಗ್ರೆಸ್ ಏನು ಮಾಡಲಿಲ್ಲ, BJP ಆಡಳಿತ ಮಾಡಿದ್ರು ಏನು ಮಾಡಲಿಲ್ಲ. ಇವತ್ತು ಪ್ರತಿ ಕುಟುಂಬಕ್ಕೆ 5 ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡ್ತೀನಿ ಅಂತ ನಮ್ಮ ಕುಮಾರಣ್ಣ ಘೋಷಣೆ ಮಾಡ್ಯಾನ. ಅದಕ್ಕೆ ಇವತ್ತು ಎಲ್ಲ ರೈತರ ಪಕ್ಷ ನಮ್ಮದು ನಿಜವಾದ. ನಮ್ಮ ಕರ್ನಾಟಕದಾಗ ರೈತರು ಅನ್ನೋರಿದ್ದರೆ ಒಂದು ಸೀಟನ್ನು ಇದು ಬರೋದಿಲ್ಲ. ಇವತ್ತು ನಮಗೆ ಫುಲ್ ಮೆಜಾರಿಟಿ ಕೊಡ್ತಾರೆ ನಮ್ಮ ಕುಮಾರಣ್ಣ ಆಡಳಿತ 55 ವರ್ಷ ಸಂಪೂರ್ಣ ಮಾಡ್ತಾನೆ. ಒಂದು ಸಲ 5 ವರ್ಷ ನಮಗೆ ಆಡಳಿತ ಕೊಟ್ಟರೆ ನಮ್ಮ ಕುಮಾರಣ್ಣಗೆ 20 ವರ್ಷ BJP ಸರ್ಕಾರ. ರಾಯಚೂರು ನಗರ ಕ್ಷೇತ್ರ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ವೀರೇಶ್ ಕುಮಾರ್ ನಾಮಪತ್ರ ಸಲ್ಲಿಸಿದರು. ರಾಯಚೂರು ನಗರ ಕ್ಷೇತ್ರ ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿಯಾಗಿ ವೀರೇಶ್ ಕುಮಾರ್ ನಾಮಪತ್ರ ಸಲ್ಲಿಸಿದರು. ಪಕ್ಷದ ಮುಖಂಡರುಗಳಾದ ಬಸವರಾಜ್ ಗುತ್ತೇದಾರ್, ವಿಷ್ಣು ಪ್ರಸಾದ್ ಯಾದವ್ ಸೇರಿ
ಪಕ್ಷದ ಮುಖಂಡರಿದ್ದರು. ಸಹಾಯಕ ಆಯುಕ್ತ ರಜನಿಕಾಂತ್ ಇವರಿಗೆ ನಾಮಪತ್ರ ಸಲ್ಲಿಸಿದರು. ಪಕ್ಷದ ಚಿಹ್ನೆ ಪೂರೈಕೆ ಹಿಡಿದುಕೊಂಡು ಮೆರವಣಿಗೆ ಮೂಲಕ ಆಗಮಿಸಿ ನಾಮಪತ್ರ ಸಲ್ಲಿಸಲಾಯಿತು. ರಾಯಚೂರು ನಗರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಮಹಾದೇವ್ ನಾಮಪತ್ರ ಸಲ್ಲಿಸಿದರು. ಬೆಂಬಲಿಗರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಿಂದ ಪದಾಧಿಕಾರಿಗಳು, ಕಾರ್ಯಕರ್ತರು, ಹಿರಿಯರು, ಮುಖಂಡರು, ನಾಯಕರು ಎಲ್ಲರೂ ಸೇರಿಕೊಂಡು ಇವತ್ತು ನಾಮಪತ್ರ ಸಲ್ಲಿಕೆ ನಾವು ಮಾಡ್ತಾ ಇದ್ದೇವೆ. ದಿನಾಂಕ ಇವತ್ತು 19/4/2023 ಬೆಳಗ್ಗೆ 23 ಬೆಳಗ್ಗೆ ನಾವು ಶೆಟ್ಟಿಬೋಡಿ ವೃತ್ತದಿಂದ ಸರಫ್ ಬಜಾರ್, ಟಿನ್ ಕಂದಲ್ ಮತ್ತು ಸೂಪರ್ ಮಾರ್ಕೆಟ್ ಜಾಕಿರ್ ಹುಸೇನ್ ಚೌಕಿಂದ ಎಲ್ಲ ಕಾರ್ಯಕರ್ತರು ಬೃಹತ್ ಮೆರವಣಿಗೆ ಪಾದಯಾತ್ರೆ ಮೂಲಕ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಇಂದು ಹೋಗ್ತಾ ಇದ್ದೇವೆ. ನಮ್ಮ ಉದ್ದೇಶ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ರಾಯಚೂರಿನಲ್ಲಿ ಪ್ರಾಮಾಣಿಕವಾದ ಸರ್ಕಾರ ಇಲ್ಲಿ ತರಬೇಕೆಂದು ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೇವೆ. ನಮ್ಮ ರಾಷ್ಟ್ರೀಯ ನಾಯಕರಾದ ಅರವಿಂದ ಕೇಜ್ರಿವಾಲ್ ಅವರು ಏನು ದೆಹಲಿ ಮತ್ತು ಪಂಜಾಬ್ನಲ್ಲಿ ಪ್ರಾಮಾಣಿಕವಾದ ಸರ್ಕಾರ ಈಗಾಗಲೇ ಕೊಡ್ತಾ ಇದ್ದಾರೆ 7 ವರ್ಷದಿಂದ, ಅದು ಎಲ್ಲ ಕಡೆ ಈಗ ಗೊತ್ತಿರೋ ವಿಷಯ. ಮತ್ತು ಭಾರತಾದ್ಯಂತ ಪ್ರಾಮಾಣಿಕವಾದ ಒಂದು ಸರ್ಕಾರ ಅಲೆ ಸಿಗ್ತಾ ಇದೆ, ನಡೀತಾ ಇದೆ. ಇವತ್ತು ನಾವು ಇಲ್ಲಿ ಜನವಿರೋಧಿ ಸರ್ಕಾರಗಳು ಏನು ಭ್ರಷ್ಟಾಚಾರ ಮಾಡ್ತಾ ಇದ್ದಾವೆ, ಆ ಭ್ರಷ್ಟಾಚಾರವನ್ನು ತೆಗೆಯಲು ಮತ್ತು ಆಮ್ ಆದ್ಮಿ ಪಕ್ಷ ಪ್ರಾಮಾಣಿಕವಾದ ಪಕ್ಷವನ್ನು ಇವತ್ತು ನಾವು ರಾಯಚೂರಿನಲ್ಲಿ ಆಯ್ಕೆ ಮಾಡಲು ಇವತ್ತು ನಾವು ಕಂಕಣಬದ್ಧರಾಗಿ ಎಲ್ಲ ಕಾರ್ಯಕರ್ತರು ಒಮ್ಮತದಿಂದ ನಾವು ಇವತ್ತು ಸೇರಿ ನಾಮಪತ್ರಕ್ಕೆ ಸಲ್ಲಿಕೆ ಮಾಡ್ತಾ ಇದ್ದೇವೆ. ಅದಕ್ಕೆ ರಾಯಚೂರಿನ ಸಮಸ್ತ ನಾಗರಿಕರ ಮತ್ತು ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ 70 ವರ್ಷ ಆದರೂ ಇವತ್ತು ಮೂಲಭೂತ ಸೌಕರ್ಯಗಳು ಯಾವುದೇ ಆದಂಥ ರೀತಿಯ ನಮಗೆ ಸಲಹೆ ಸೌಕರ್ಯಗಳು ಯಾವುದು ಸಿಗ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಾನು ಎಲ್ಲರ ಹತ್ರ ಮನವಿ ಮಾಡ್ತೇನೆ, ರಾಯಚೂರು ನಾಗರಿಕರಲ್ಲಿ ಮತ್ತು ಆತ್ಮೀಯರಲ್ಲಿ ಒಂದು ಅವಕಾಶ ಆಮ್ ಆದ್ಮಿ ಪಕ್ಷಕ್ಕೆ ರಾಯಚೂರಿನಲ್ಲಿ ಮತದಾರರು ಆಯ್ಕೆ ಮಾಡಿದ್ದೇ ಆದರೆ ತಮಗೆ ಸರಿಯಾದಂಥ ಪ್ರಾಮಾಣಿಕವಾದ ಸೇವೆ ಮತ್ತು ಸರಿಯಾದಂಥ ಸರ್ಕಾರ ನೀಡ್ತೇವೆ ಅಂತೇಳಿ ಇವತ್ತು ಆಮ್ ಆದ್ಮಿ ಪಕ್ಷ ನಾನು ಹೇಳ. ಕಾಂಗ್ರೆಸ್ ಪಕ್ಷದ ಮುಖಂಡ ಬಶೀರುದ್ದೀನ್ ಅವರು ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಬೆಂಬಲಿಗರೊಂದಿಗೆ ಸಹಾಯಕ ಆಯುಕ್ತರ ಕಚೇರಿಗೆ ಆಗಮಿಸಿದ ಬಶೀರುದ್ದೀನ್ ಅವರು ರಾಯಚೂರು ನಗರ ವಿಧಾನಸಭೆ ಚುನಾವಣೆ ಅಧಿಕಾರಿಗೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಮುಖಂಡ ಮೊಹಮ್ಮದ್ ಶಾಲಂ ಅವರು ಇಂದು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಬೆಂಬಲಿಗರೊಂದಿಗೆ ಸಹಾಯಕ ಆಯುಕ್ತರ ಕಚೇರಿಗೆ ಆಗಮಿಸಿದ ಮೊಹಮ್ಮದ್ ಶಾಲಂ ಅವರು ರಾಯಚೂರು ನಗರ ವಿಧಾನಸಭೆ ಚುನಾವಣೆ ಅಧಿಕಾರಿಗಳಿಗೆ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ಕಲ್ಯಾಣ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿ ಕಾಸಿಂ ನಾಯಕ್ ನಾಮಪತ್ರ ಸಲ್ಲಿಸಿದರು. ಪತ್ನಿ ಹಾಗೂ ಚೇತನ್ ಕುಮಾರ್ ಸೇರಿ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಾಶಿಂ ನಾಯಕ್ ದಿನ್ನಿ ಇವತ್ತು ಮೊದಲನೇ ಸಲ ನಾಮಿನೇಷನ್ವನ್ನು ಮಾಡಿರುತ್ತೇವೆ. ಮತ್ತೆ ಇವತ್ತೇನು ಸಂಕೇತಕವಾಗಿ ನಾವು 5 ಜನ ಬಂದು ನಾಮಿನೇಷನ್ವನ್ನು ಸಿಂಪಲ್ವಾಗಿ ಮಾಡಿರುತ್ತೇವೆ. ನಾಳೆ 1000 ಜನರಿಂದ 1000 ಕಾರ್ಯಕರ್ತರಿಂದ ಒಂದು
ಪಾದಯಾತ್ರೆಯ ಮೂಲಕ ಬಂದು ಮತ್ತೊಂದು ನಾಮಿನೇಷನ್ವನ್ನು ನಾಳೆಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾರು ಬರ್ತಾರೆ ಸರ್ ನಾಳೆ? ನಾಳೆ ನಾವೇ ಎಲ್ಲ ಲೋಕಲ್ ಅವರು, ಜಿಲ್ಲಾ ಅಧ್ಯಕ್ಷರು ಮತ್ತು ನಾವು. ಮತ್ತು ಇದು ನಾಳೆ ಕೊನೆ ನಾಮಿನೇಷನ್ ಮುಗಿದ್ಮೇಲೆ ಒಂದು ವಾರದ ಒಳಗಡೆ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಜನಾರ್ದನ್ ರೆಡ್ಡಿ ಸರ್ ಅವರು ಇವತ್ತು ಗ್ರಾಮೀಣ ಭಾಗದಲ್ಲಿ 4 ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ನಾವು ಒಂದು ಸಭೆಗಳನ್ನು ಹಮ್ಮಿಕೊಂಡಿದ್ದೇವೆ. ಅವತ್ತಿನ ದಿನ ಸುಮಾರು 1000 ಗಟ್ಟಲೆ ಕಾರ್ಯಕರ್ತರೊಂದಿಗೆ ನಾವನ್ನು ಸಭೆಯನ್ನು ಮಾಡಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವತಿಯಿಂದ ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕ್ರೀಡಾಂಗಣದಲ್ಲಿ ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್ ಅವರು ಕಡ್ಡಾಯವಾಗಿ ಮತದಾನ ಮಾಡುವುದಾಗಿ ಹಸ್ತಾಕ್ಷರ ಸಹಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಹಾಗೂ ಕಡ್ಡಾಯವಾಗಿ ಮತದಾನ ಮಾಡುವ ಕುರಿತಂತೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಸ್ವೀಪ್ ರಚನೆಯನ್ನು ಮಾನವ ಸರಪಳಿ ಮೂಲಕ ರಚಿಸಿ 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಬೇಕೆಂದು ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ, ಜಿಲ್ಲಾ ಅರಣ್ಯ ಅಧಿಕಾರಿ ಎ ಚಂದ್ರಣ್ಣ, ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಎಂಜಿ ಪಾಟೀಲ್, ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಬಿಕೆ ದೇಸಾಯಿ, ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಂಕೆ ನಾಯಕ್, ಕುಲಸಚಿವ ಡಾಕ್ಟರ್ ಎಂ ವೀರನ್ಗೌಡ, ಡಾಕ್ಟರ್ ಗುರುರಾಜ್ ಸುಂಕತ್, ಡಾಕ್ಟರ್ ಸತ್ಯನಾರಾಯಣ ರಾವ್, ಡಾಕ್ಟರ್ ನೇಮಿಚಂದ್ರಪ್ಪ, ಹನುಮೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಯಚೂರು ಗ್ರಾಮೀಣ ಕಾಂಗ್ರೆಸ್ ಅಭ್ಯರ್ಥಿ ದದ್ದಲ್ ಬಸನಗೌಡ ಮೆರವಣಿಗೆ, ಕ್ಷೇತ್ರದ ಅಭಿವೃದ್ಧಿಗೆ ನೀಲನಕ್ಷೆ. ರಾಯಚೂರು ಗ್ರಾಮೀಣ ಬಿಜೆಪಿ ಅಭ್ಯರ್ಥಿಯಿಂದ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆ. ರಾಯಚೂರು ನಗರ ಕ್ಷೇತ್ರ ಇ ವಿನಯ್ ಕುಮಾರ್ ನಾಮಪತ್ರ ಸಲ್ಲಿಕೆ. ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಬಿವಿ ನಾಯಕ್ ಅವರಿಂದ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ರವಿ ಬೋಸರಾಜ್ ಅವರಿಂದ ನಾಮಪತ್ರ ಸಲ್ಲಿಕೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ, ಕ್ಷೇತ್ರದ ಅಭಿವೃದ್ಧಿಗೆ ನೀಲನಕ್ಷೆ, ದದ್ದಲ್ ಬಸನಗೌಡ. ಗ್ರಾಮೀಣ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಸಣ್ಣ ನರಸಿಂಹ ನಾಯಕ್ ನಾಮಪತ್ರ. ಆಮ್ ಆದ್ಮಿ ಪಕ್ಷದಿಂದ ನಗರ ಕ್ಷೇತ್ರಕ್ಕೆ ವೀರೇಶ್ ಕುಮಾರ್ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ಬಶೀರುದ್ದೀನ್ ಅವರಿಂದ ನಾಮಪತ್ರ ಸಲ್ಲಿಕೆ. ಪಕ್ಷೇತರ ಅಭ್ಯರ್ಥಿಯಾಗಿ ಮೊಹಮ್ಮದ್ ಶಾಲಂ ಅವರಿಂದ ನಾಮಪತ್ರ ಸಲ್ಲಿಕೆ. ಗ್ರಾಮೀಣ ಕ್ಷೇತ್ರಕ್ಕೆ ಕಲ್ಯಾಣ ಪ್ರಗತಿ ಪಕ್ಷದಿಂದ ಕಾಸಿಂ ನಾಯಕ್ ನಾಮಪತ್ರ. ಮತ್ತು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತದಾನ ಜಾಗೃತಿ, ಕಡ್ಡಾಯ ಮತದಾನ ಮಾಡಲು ಮುಂದಾಗಲು ಸಲಹೆ. ಶ್ರೀ ರಾಘವೇಂದ್ರ ಘೀ.
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಕ್ವೀನ್ಸ್ ಬ್ಯೂಟಿ ಇಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಮಲ್ಟಿ ಬ್ರಾಂಡ್ ಕಾಸ್ಮೆಟಿಕ್ಸ್ ಅಂಡ್ ಲಿಂಗೇರಿ ಶೋರೂಮ್ ಫಸ್ಟ್ ಫ್ಲೋರ್ ಅಪೋಸಿಟ್ ಗುಜರಾತ್ ಟೆಕ್ಸ್ಟೈಲ್ ನೆಕ್ಸ್ಟ್ ಟು ಲಕ್ಷ್ಮೀ ನಾರಾಯಣ ಹಾಸ್ಪಿಟಲ್ ಟಿಪು ಸುಲ್ತಾನ್ ರೋಡ್ ರಾಯಚೂರ್. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar, Station Road, Raichur. SAK Convention Hall. Book now flat 50% discount. Save of the season with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur. Ramesh Dresses, men, women, kids, saris, complete family shop. Cloth Bazaar, MG Road, Raichur. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರ್. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರ್.